2012ಕ್ಕೆ ಪ್ರಳಯ ಆಗತ್ತಾ? ಇವ್ರ ಜೊತೆ ಒಂದ್ ರೌಂಡ್ ಹೋಗ್ ಬಂದ್ರೆ ಗ್ಯಾರಂಟಿ ಆಗತ್ತೆ ಬಿಡಿ. ನಮ್ ಕುಣಿಯೋಣ ಬಾರ ಟೀಮ್ ನ ಎಲ್ಲಾ ಕಂಟೆಸ್ಟೆಂಟ್ಸ್ ಸೇರಿದ್ರೆ ಪ್ರಳಯ ಆಗದೆ ಇನ್ನೇನಾಗತ್ತೆ? ಸೊ ವಿಷಯ ಅದಲ್ಲ, ನಮ್ ಕುಣಿಯೋಣ ಬಾರ ಟೀಮು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಒಂದ್ ಸರ್ಪ್ರೈಸ್ ಟ್ರಿಪ್ ಹೊರಟಿದೆ. ಅದು ಎಲ್ಲಿಗೆ ಅನ್ನೋದು ಇಷ್ಟು ಬೇಗ ಹೇಳ್ಬಿಟ್ರೆ ನಮ್ TT ಡ್ರೈವರ್ರು ಬೇಜಾರು ಮಾಡ್ಕೋತಾರೆ. ಹೋಗ್ತಾ ಹೋಗ್ತಾ ಎಲ್ಲಿಗೆ ಪಯಣ ಅನ್ನೋದು ನಿಮ್ಗೂ ಗೊತ್ತಾಗತ್ತೆ. ಕಂಚನ್ನ ಒಮ್ಮೆ ಕಣ್ಣಲ್ಲಿ ಕಣ್ಣಿಟ್ ನೋಡಿ, ಮಿಲ್ಕ್ ಶೇಕ್ನು ಹುಳಿ ಮಜ್ಜಿಗೆ ಕುಡ್ದಂಗ್ ಕುಡಿತಾವಳೆ. ಗ್ರೀಷ್ಮ ಹೊಸ ವರ್ಷಕ್ ಬಲೂನ್ ಆಗೋ ಪ್ರೋಗ್ರಾಮ್ ಕೊಡೋ ಹಂಗೈತೆ. ತಂಗಿ ಅಂಕಿತಾ ತನಗಿಂತ ದೊಡ್ಡ ಬಾಟ್ಲಲ್ಲಿ ಜ್ಯೂಸ್ ಜಂಗ್ತಾವಳೆ. ಒಟ್ಟಾರೆ ಎಲ್ಲಾ ಸೇರಿ TT ತಾಳಿಕೋಟೆ ಕದ್ನ ಮಾಡಕ್ ರೆಡಿ ಆಗ್ತಾ ಇದ್ದಂಗೈತೆ. ಸೇರಿ ಎಲ್ಲಿ ಗೋಯಿಂಗು ಅಂತ ತಲೆ ಕೆರ್ಕೊಂತಿದ್ರೆ ಒಮ್ಮೆ ರಸ್ತೆನ ಕಣ್ಣಲ್ಲಿ ಕಣ್ಣಿಟ್ ನೋಡಿ. ಕುಣಿಯೋಣ ಬಾರ ಇಡೀ ಟೀಮ್ ಸೇರ್ಕೊಂಡು ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅಂತ ಕನಕ್ಪುರ ರೋಡ್ ಅಲ್ಲಿರೋ ಗುಹಾಂತರ ಅನ್ನೋ ಮತ್ತೊಂದು ಮಾಂತ್ರಿಕ ಲೋಕಕ್ಕೆ ಹೊರಟಿದೆ. ಅಲ್ಲೋ ಗುಹೆನಲ್ಲಿ ನಮ್ ಡ್ಯಾನ್ಸರ್ಸು ಎಷ್ಟೆಲ್ಲ ಗುಡಿಸ್ ಗುಂಡಾಂತರ ಮಾಡ್ತಾರೋ ಆ ಮಂಟೆ ಸ್ವಾಮಿನೇ ಬಲ್ಲ. ಎಲ್ಲಾ ಸೇರಿ ಯಾವ್ದೋ ಗುಮ್ಮಕ್ಕನ್ ಮನೆ ಒಳಗೆ ಕಾಗೆ ತರ ನುಗ್ತಾ ಇದಾರೆ ಅನ್ಕೊಂಡ್ರ ನೋ ಚಾನ್ಸ್. ಇಲ್ಲಿರೋದು ಕತ್ಲೆ ಪ್ಲಸ್ ಕತ್ಲೆ ಪ್ಲಸ್ ಕತ್ಲೆ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋಕೆ ಯಾವತ್ತು ಹೋಗಾರ್ದು ರೀ. ಯಪ್ಪ, ಇವ್ರ ಸಹವಾಸನೆ ಸಾಕು ಅಂತ ಬೇನೆ ಇವ್ರನ್ನ ಆಚೆ ದಬ್ಬಿರೋ ಹಂಗಿದೆ. ಈಗ ಶುರು ನೋಡಿ ನಿಜವಾದ ಆಟ. ಹಲೋ ಎವ್ರಿಬಡಿ, ಎಲ್ರು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೀರಾ. ಫಸ್ಟ್ ಆಫ್ ಆಲ್ ವೆರಿ ನೈಸ್, ಸೂಪರ್. ಅವ ಕಾಸ್ಟ್ಯೂಮ್ಸ್ ಮತ್ತು ನಿಮ್ಮ ಓನ್ ಕಾಸ್ಟ್ಯೂಮ್ಸ್ ಅಲ್ಲಿ ತುಂಬಾನೇ ಕ್ಯೂಟ್ ಕ್ಯೂಟ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೀರಾ. ಹೌದು ಹೌದು, ಥ್ಯಾಂಕ್ ಯು ಥ್ಯಾಂಕ್ ಯು. ಸೊ ಆಲ್ ಗುಡ್ ಈವ್ನಿಂಗ್ ಲೇಡೀಸ್ ಅಂಡ್ ಜೆಂಟಲ್ ವುಮೆನ್, ಎಲ್ಲರಿಗೂ ಸ್ವಾಗತ. ಸೊ ಅಂಕಿತಾ ಯಾವ್ದೋ ಕಾಶ್ಮೀರಿಂದ ಬಂದವ್ರ ತರ ಇದ್ದೀರಾ, ಇವ್ರು ಯಾರೋ ಬಾಲಿವುಡ್ ತರ ಇದ್ದಾರೆ, ಅವ್ರು ನೋಡಿ ಅಲ್ಲಿ ಮಾತಾಡಂಗೇ ಇಲ್ಲ ಮಾಧುರಿ ದೀಕ್ಷಿತ್. ಕೃತಿಕಾ ಗೌಡ, ಸೊ ನಿಮ್ಗೊಂಥರ ಕಾಡಿಗೆ ಬಂದಂಗ ಆಯ್ತು ಮತ್ತೆ. ಹೌದ್, ನಮ್ ಹುಡುಗರು ಕಾಣಿಸ್ತಾ ಇಲ್ಲ ನಿಮ್ಗೆ? ಎಷ್ಟು ಪಾಪ, ನನಗೆ ಏನ್ ಹೇಳ್ತಾರೆ, ಬರ್ದಾ ಸಕ್ಕನಾ ಕಾಣಿಸ್ತಾ ಇದೆ. ನಿಮ್ ಡ್ರೆಸ್ ಅನ್ನು ತುಂಬಾ ಟೆನ್ನಿಸ್ ಆಡೋ ತರನೇ. ಎಲ್ರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀರಾ. ನ್ಯೂ ಇಯರ್ ಬರ್ತಾ ಇದೆ. ಎಕ್ಸಾಕ್ಟ್ಲಿ, ಈ ಒಂದು ನ್ಯೂ ಇಯರ್ ಸೆಲೆಬ್ರೇಷನ್ಸ್ ಅಲ್ಲಿ ಪ್ರತಿ ದಿವಸ ಏಳೋದು ಬೀಳೋದು ಡ್ಯಾನ್ಸ್ ಮಾಡೋದು ಇದನ್ನೆಲ್ಲ ಮಜಾ ಮಾಡ್ಬೇಕು, ಎಂಜಾಯ್ ಮಾಡ್ಬೇಕು. ಈ ಮಜಾ ಮಾಡೋ ಒಂದು ಎಪಿಸೋಡ್ ಅಲ್ಲಿ ಖಂಡಿತ ಬರೀ ನಾನು ನೀನು ಕಂಟೆಂಟ್ಸ್ ಮಾತ್ರ ಅಲ್ಲ, ನಮ್ಮ ಬ್ಯಾಕ್ ಸ್ಕ್ರೀನ್ ಸ್ಟಾರ್ಸ್ ಪ್ರತಿಯೊಬ್ರು ನಮ್ ಜೊತೆ ಇವತ್ತು ಈ ಒಂದು ಎಪಿಸೋಡ್ ನಲ್ಲಿ ಎಂಜಾಯ್ ಮಾಡ್ತಾರೆ. ಸೊ ನಿಮಗೆ ಗೊತ್ತಾಗ ಈ ನಮ್ಮ ಕುಣಿಯೋಣ ಬಾರ ನಲ್ಲಿ ಎವ್ರಿ ಡೇ ಒಂದೊಂದು ಹೊಸ ಟ್ವಿಸ್ಟ್ ಇರುತ್ತೆ, ಸರ್ಪ್ರೈಸಸ್, ಟ್ವಿಸ್ಟ್ ಎಲ್ಲ ಜಾಸ್ತಿ ಆಗ್ತಾ ಇದೆ ದಿನದಿಂದ ದಿನ. ಸೊ ಇವತ್ತಿನ ದಿವಸ ಯಾರು ಚೆನ್ನಾಗಿ ಮಜಾ ಮಾಡ್ತಾರೋ ಅವ್ರಿಗೆ ಪಾಯಿಂಟ್ಸ್ ಇದೆ, ಅಂಡ್ ಯಾರು ತುಂಬಾ ಎಂಥೂಸಿಯಾಸ್ಟಿಕ್ ಆಗಿರ್ತೀರೋ ಅವ್ರಿಗೆ ಒಂದು ಬಿಗ್ಗೆಸ್ಟ್ ಗಿಫ್ಟ್ ಕೂಡ ಕೊಡ್ತೀವಿ. ಹೌದೌದು, ಓ ಗಾಡ್, ವಾವ್. ಜೊತೆಗೆ ಮತ್ತೊಂದು ಸರ್ಪ್ರೈಸ್ ಎಲಿಮೆಂಟ್ ಕೂಡ ಕಾಯ್ತಾ ಇದೆ. ಏನಿದು ಸರ್ಪ್ರೈಸ್ ಎಲಿಮೆಂಟ್? ನಿಮ್ಮ ಗಿಫ್ಟ್ ಗಳ ಜೊತೆ ಕೊಡ್ತಾ ನಾವು ಹೇಳ್ತೀವಿ. ಸೊ ಯಾರು ಚೆನ್ನಾಗಿ ಮಜಾ ಮಾಡ್ತಾರೋ ಅವ್ರಿಗೆ ಪಾಯಿಂಟ್ಸ್ ಇದೆ, ಕೊನೆಯಲ್ಲಿ ಅಷ್ಟು ಇದೆ. ಸೊ ಎಂಜಾಯ್ ಮಾಡೋದಕ್ಕೆ ರೆಡಿ ಆಗಿ ಬನ್ನಿ, ಲೆಟ್ಸ್ ಗೋ ಫಾರ್ ಕಮ್ ಆನ್. ಸ್ಫೂರ್ತಿ ಬಿಟ್ ರೈಲನ್ನ ನಮ್ ಕಂಟೆಸ್ಟೆಂಟ್ಸ್ ಎದ್ದೋ ಬಿದ್ದೋ ಅನ್ನೋ ಹಾಗ ಕುತ್ಕೊಳ್ಳೋ ಹೊತ್ಗೆ ಸುಸ್ತೋ ಸುಸ್ತು. ಈ ಸೆಂಟರ್ ಅಲ್ಲಿ ಆಂಕರ್ ಗಳ ಹಗ್ಗು ಜಗ್ಗಾಟ ಬೇರೆ. ಪಾಪ, ನಿಮ್ಮ ಕೋತಿ ಆಟ, ನಿಮ್ಮ ಗುರುಗಳ ಕೋತಿ ಆಟ ಎಷ್ಟ್ರ ಮಟ್ಟಕ್ಕೆ ಮಂಗನಾಟ ಆಗಿರುತ್ತೆ? ಎಲ್ಲರೂ ಬನ್ನಿ, ಕಣ ಕೀಳಿರಿ,
ನೀವೇ ನೋಡ್ತಾ ಇದ್ದೀರಾ ಈ ಹನುಮಂತನ ಬಾಲ ಹತ್ರ ಎಷ್ಟು ಜನ ಇದಾರೆ ಈ ಕಡೆ ಒಂದು ಎರಡು ಮೂರು ನಾಲ್ಕು. ಸೊ ಇದಂತರ ಬ್ಯಾಲೆನ್ಸ್ ಸರಿ ಹೋಗಲ್ಲ, ಹಾಗಾಗಿ ಒಂದಿಷ್ಟು ಜನ ಸ್ಪೆಷಲ್ ಗೆಸ್ಟ್ ಗಳನ್ನ ಕರೆಸ್ತಾ ಇದ್ದೀನಿ. ಮೊದಲನೇದಾಗಿ ಲೆಟ್ ಮೀ ವೆಲ್ಕಮ್ ಎಲ್ಲ ಪೇಮೆಂಟ್ ಎಣಿಸಿ ಈ ಕುನಾಡು ಬಾರ ಸೆಟ್ಸ್ ಗೆ ಟೈಮ್ ಕರೆಕ್ಟ್ ಆಗಿ ಬನ್ನಿ ಅಂತ ಫೋನ್ ಮಾಡೋಣ. ಮಿಸ್ಟರ್ ಅನಿಲ್ ರಾವ್ ಇವ್ರ ಜೊತೆಗೆ ನಾವುಗಳೆಲ್ಲ ಇಷ್ಟು ಚೆನ್ನಾಗಿ ಕಾಣಿಸೋದಿಕ್ಕೆ ಕಾರಣಕರ್ತು ಅಂದ್ರೆ ನಮ್ಮ ಛಾಯಾಗ್ರಾಹಕರು. ನಮ್ಮ ಸೆಟ್ ನಲ್ಲಿ ಸಿಕ್ಕಾಪಟ್ಟೆ ಫೇಮಸ್, ಇವ್ರನ್ನ ನೋಡಿದ್ರೆ ಎಲ್ಲ ಹೀರೋಯಿನ್ ಗಳು ಓ ಮೈ ಗಾಡ್ ಅಂತಾರೆ. ನನ್ ಆರ್ ದನ್ ಒನ್ ಅಂಡ್ ಓನ್ಲಿ ಗಿರಿ, ದಯ ಟು ಗಿರಿ ನೆತ್ತಿಗೆ ಮೇಲ್ಕೊಂಡಿದ್ದಾರೆ. ಓಕೆ, ಇವಾಗ ಒಂದ್ ಸ್ವಲ್ಪ ಕರೆಕ್ಟ್ ಆಗಿ ಬಲ ಬಂದಿದೆ ಈ ನಮ್ಮ ಕೊರಿಯೋಗ್ರಾಫರ್ಸ್ ತಂಡಕ್ಕೆ. ಶುರು ಮಾಡೋಣ ಆಟನ. ಒಂದ್ ಸೆಕೆಂಡ್ ಮಾಸ್ಟರ್ ಬನ್ನಿ ಬನ್ನಿ ನೀವು ಬನ್ನಿ ಓಡ್ ಬನ್ನಿ ಓಡ್ ಬನ್ನಿ ಓಡ್ ಬನ್ನಿ. ಊಟಕ್ ಹಗ್ಗ ಕಟ್ಟಿ ಆಟ ಆಡ್ರು ಅಂತ ಸಿಕ್ ಸಿಕ್ಕವ್ರನ್ನೆಲ್ಲ ಸಾಲ ನೆಲೆಸಿ ಮಜಾ ತಗೊಂತಿರೋ ಈ ಸೀನ್ ನೋಡ್ತಾ ಇದ್ರೆ ನಿಮ್ಗೆ ಮೈಥಾಲಜಿಯ ಸಮುದ್ರ ಮಥನ ಸೀನ್ ನೆನಪಾದ್ರೆ ನಾವಂತೂ ಜವಾಬ್ದಾರರಲ್ಲ. ಮಾಲೂರ್ ಮಾಸ್ಟರ್ ಮೂಗಿನ ಮೇಲೆ 3 ಕೆಜ್ ಮುಂಗೋಪ ಬಂದಿರೋದ್ ನೋಡಿದ್ರೆ ಖಂಡಿತ ಗುಹಾಂತರದಲ್ಲೇ ಪ್ರಳಯ ಆಗೋ ಸೀನ್ ಆಯ್ತಲ್ಲ ಶಿವ. ಮಾಸ್ಟರ್ ಸ್ಟೇಜ್ ಮೇಲೆ ಲಿವ್ ಜಡ್ಜು, ರಿಯಾಲಿಟಿ ಲವ್ ಜಡ್ಜು. ಸೊ ಹಾಗಾಗಿ ಇದು ಆಟದ ವಿನರ್ಸ್ ಯಾರು ಅಂತ ಹೇಳ್ತೀನಿ, ಆದ್ರೆ ರಿಸಲ್ಟ್ ಅನೌನ್ಸ್ ಮಾಡಿದ್ಮೇಲೆ ಗಲಾಟೆ ಮಾಡ್ಬಿಡ್ತಾ ಇಲ್ಲ. ಏನಕ್ಕೆ ಅಂತ ಒಂದ್ನಿಮಿಷ ಗಲಾಟೆ ಮಾಡಲ್ಲ. ಫಸ್ಟ್ ಇಸ್ ಬೆಸ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಫಸ್ಟ್ ಮ್ಯಾಚ್ ಅಲ್ಲಿ ಗೆದ್ದಂತ ನಮ್ಮ ಕೊರಿಯೋಗ್ರಾಫರ್ಸ್ ಅಂಡ್ ಟೆಕ್ನಿಷಿಯನ್ಸ್ ಟೀಮ್ ಗೆದ್ದಿರೋದು. ಒನ್ ಟೂ ತ್ರೀ ಫೋರ್ ಡಿಂಕಿ ಚಿಕ್ಕ ಡಿಂಕಿ ಚಿಕ್ಕ ಡಿಂಕಿ ಚಿಕ್ಕ ಡಿಂಕಿ ಚಿಕ್ಕ ಡಿಂಕಿ ಚಿಕ್ಕ ಡಿಂಕಿ ಚಿಕ್ಕ. ಇವ್ರು ಜಡ್ಜ್ ಆಗ್ಬಿಟ್ರೆ ಏನು ಉದ್ದಾರ ಆಗುತ್ತೆ ನೋಡಿದೆ, ಎಲ್ಲರೂ ಜೈಲ್ಗೆ ಹಾಕ್ಬಿಡ್ತಾರೆ ಅಲ್ವಾ. ನೀವು ಹೆಣ್ಮಕ್ಳೆಲ್ಲ ನೋಡ್ತಾ ಇರ್ತಾರೆ ಮೋಸ ಗೀಸರ್. ಆಮೇಲೆ ಅಂತೂ ಇಂತೂ ಜೋಶಿ ಸುಳ್ಳು ಸುಳ್ಳೇ ಜಜ್ಮೆಂಟ್ ಕೊಟ್ಟು ನಮ್ ಡ್ಯಾನ್ಸರ್ಸ್ ಗೆ ತೆಂಗಿನಕಾಯಿ ಚಿಪ್ ಕೊಟ್ಟು ಕೈ ತೊಳ್ಕೊಂಡ್ಬಿಟ್ಲಲ್ಲ ಶಿವ. ನೆಕ್ಸ್ಟ್ ಸೀನ್ ಚೇಂಜ್, ಲೊಕೇಶನ್ ಶಿಫ್ಟ್.